ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಟ್ರೇಡರ್ಗಳಿಗೆ ಹೆಲ್ಪ್ ಆಗುವಂಥ ಒಂದು ಐದು ವೆಬ್ಸೈಟ್ನ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ವಾಸ್ಪರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಸಹ ಫಾಲೋ ಮಾಡಿಕೊಳ್ಳಿ ಸೊ ಈ ವಿಡಿಯೋದಲ್ಲಿ ನಾನು ಐದು ವೆಬ್ಸೈಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಿಂದ ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಒಂದಷ್ಟು ಹೆಲ್ಪ್ ಆಗುತ್ತೆ ಈ ಇರುವ ಐದು ವೆಬ್ಸೈಟ್ಗಳ ಫ್ರೀ ಫೀಚರ್ಸ್ ಸಹ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಅದನ್ನು ನಾವು ನಮ್ಮ ಟ್ರೇಡಿಂಗಿಗೆ ಹೇಗೆ ಹೆಲ್ಪ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲೇ ವೆಬ್ಸೈಟ್ನ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ನಿಮ್ಗೆ ಗೊತ್ತಿರ್ಬೋದು ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀರ ಅಂತ ಹೇಳಿದರೆ ಅಥವಾ ಯಾವುದೊಂದು ಚಾರ್ಟನ್ನು ಯಾವುದೊಂದು ಸ್ಟಾಕ್ನ ಚಾರ್ಟನ್ನು ನೋಡಬೇಕು ಅಂತ ಹೇಳಿದರೆ ಇರುವಂಥ ಒಂದು ಬೆಸ್ಟ್ ವೆಬ್ಸೈಟ್ ಅಂತಲೇ ಹೇಳ್ಬೋದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅಂತ ಸೊ ನೀವು ಇಂಡಿಯನ್ ವರ್ಷನ್ಗೆ ಹೋಗಬೇಕು ಹೇಳಿದರೆ ಇನ್ ಡಾಟ್ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅಂತ ಹೋದರೆ ನೀವು ಇಂಡಿಯನ್ ವರ್ಷನ್ಗೆ ಹೋಗ್ತೀರಾ ಇಲ್ಲಿ ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಚಾರ್ಟ್ ಅನ್ನು ನೋಡ್ಬೋದು ನಾನು ಈ ಟ್ರೇಡಿಂಗ್ ವ್ಯೂ ರಿಲೇಟೆಡ್ ಕಂಪ್ಲೀಟ್ ಸಪ್ರೇಟ್ ಆಗೋ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಈ ಟ್ರೇಡಿಂಗ್ ವ್ಯೂ ಅನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನೀವು ಆ ವಿಡಿಯೋವನ್ನು ಸಹ ನೋಡ್ಬೋದು ಸೊ ಇಲ್ಲಿ ನೀವು ಬೇರೆ ಬೇರೆ ಸ್ಟಾಕ್ನ ಚಾರ್ಟ್ ಅನ್ನು ನೋಡ್ಬೋದು ಟೆಕ್ನಿಕಲ್ ಅನಾಲಿಸನ್ನು ಮಾಡಲಿಕ್ಕೋಸ್ಕರ ಇದು ರಿಯಲ್ ಟೈಮಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಚಾರ್ಟ್ ಸೊ ನೀವು ಒನ್ ಮಿನಿಟಿಂದ ಹಿಡಿದು ಫೈವ್ ಮಿನಿಟ್ ಟೈಮ್ ಫ್ರೇಮಿಂದ ಅನ್ನ ಸಹ ನೋಡ್ಕೊಳ್ಬೋದು ಸೊ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಿಕ್ಕಿರುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಸಹ ಹೇಳ್ಬೋದು ಇಲ್ಲಿ ನೀವು ಫ್ಯೂಚರ್ಸ್ ಚಾರ್ಟ್ ನೋಡ್ಬೋದು ಈಕ್ವಿಟಿ ಸ್ಟಾಕ್ನ ಚಾರ್ಟ್ ನೋಡ್ಬೋದು ಅದೇ ರೀತಿ ಎಮ್ ಸಿ ಎಕ್ಸ್ನ ಚಾರ್ಟನ್ನು ಸಹ ಇಲ್ಲಿ ನೀವು ನೋಡ್ಬೋದು ಇನ್ ಕೇಸ್ ನಿಮಗೆ ಆಪ್ಷನ್ಸ್ ಚಾರ್ಟ್ ಏನಾದರೂ ಹೇಳಿದ್ರೆ ಸೊ ಆಪ್ಷನ್ಸ್ ಚಾರ್ಟ್ ಕರೆಂಟ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಅವೈಲೇಬಲ್ ಇಲ್ಲ ನಿಮ್ಗೆ ಇನ್ ಕೇಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದರೂ ಝೀರೋದಾದ ಟ್ರೇಡಿಂಗ್ ಅಕೌಂಟ್ ಇದ್ದರೆ ಅಲ್ಲಿ ನೀವು ಈ ಟ್ರೇಡಿಂಗ್ ವ್ಯೂ ಚಾರ್ಟ್ ಫೀಚರನ್ನು ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೋದು ಸೊ ನೀವು ಚಾರ್ಟನ್ನು ಟ್ರೇಡಿಂಗ್ ವ್ಯೂಗೆ ಸೆಟ್ ಮಾಡಿಕೊಂಡ್ರೆ ಸೇಮ್ ಟ್ರೇಡಿಂಗ್ ವ್ಯೂನ ಚಾರ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದು ನಿಮಗೆ ಜೀರೋದಾದಲ್ಲಿ ಕೂಡ ಸಿಗುತ್ತೆ ಸೊ ಫಸ್ಟ್ ವೆಬ್ಸೈಟ್ ಟೆಕ್ನಿಕಲ್ ಅನಾಲಿಸನ್ನು ಇದ್ದೀರಿ ಯಾವುದೊಂದು ಸ್ಟಾಕ್ನ ಚಾರ್ಟನ್ನು ನೋಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಇರುವಂಥ ವೆಬ್ಸೈಟ್ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಇಲ್ಲಿ ಕೂಡ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಸಹ ಇದೆ ನಾನು ಅದನ್ನು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ತೊಗೊಳ್ಬೇಡಿ ಸಹ ಅಂತ ಅಂತ ಸಹ ಹೇಳ್ತಾ ಇಲ್ಲ ಸೊ ಫ್ರೀಯಲ್ಲೇ ನೀವು ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು ಫ್ರೀ ಚಾರ್ಟಲ್ಲೇ ಸಹ ನಿಮಗೆ ರಿಯಲ್ ಟೈಮಲ್ಲಿ ಚಾರ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ ರಿಯಲ್ ಟೈಮಲ್ಲಿ ಡಾಟಾ ನಿಮಗೆ ಸಿಗ್ತಾ ಇರುತ್ತೆ ಪೇಯ್ಡ್ ವರ್ಷನಲ್ಲಿ ಒಂದಷ್ಟು ಎಕ್ಸ್ಟ್ರಾ ಫೀಚರ್ಗಳು ಸಿಗುತ್ತೆ ಅದು ಬೇಕು ಅಂತ ಏನು ನೆಸಸರಿ ಇಲ್ಲ ಸೊ ಮೊದಲನೇ ವೆಬ್ಸೈಟ್ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಸೊ ನೀವು ಇನ್ ಡಾಟ್ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಗೆ ಹೋದ್ರೆ ನೀವು ಇಂಡಿಯಾದ ವರ್ಷನ್ ಅನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ವೆಬ್ಸೈಟ್ ಇರುವಂತದ್ದು ಟ್ರೇಡಿಂಗ್ ಟಿಕ್ ಡಾಟ್ ಕಾಮ್ ಅಂತ ಸೊ ಇದು ಮೇನ್ ಆಗಿ ಆಪ್ಷನ್ ರಿಲೇಟೆಡ್ ಡಾಟಾವನ್ನ ನಿಮಗೆ ಕೊಡುತ್ತೆ ಮಾರ್ಕೆಟ್ ಟೈಮ್ ಅಲ್ಲಿ ಸೊ ನಿಮ್ಗೆ ಏನಾದರೂ ಓಪನ್ ಇಂಟ್ರೆಸ್ಟ್ ಡಾಟಾವನ್ನು ನೋಡಬೇಕು ಆಪ್ಷನ್ ಚೈನ್ ಅನ್ನು ನೋಡಬೇಕು ಅಂತ ಹೇಳಿದ್ರೆ ಈ ವೆಬ್ಸೈಟ್ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಹೋಮ್ ಪೇಜ್ ನಿಮಗೆ ನೀವು ಒಂದು ಡ್ಯಾಶ್ ಬೋರ್ಡ್ ಅನ್ನು ನೋಡಬಹುದು ಇಲ್ಲಿ ಓವರ್ ಆಲ್ ಮಾರ್ಕೆಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅದಾದ ನಂತರ ಮಾರ್ಕೆಟ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ನೀವು ಸೆಕ್ಟರ್ ಬಗ್ಗೆ ನೋಡಬಹುದು ಯಾವ ಯಾವ ಸೆಕ್ಟರ್ ಯಾವ ರೀತಿ ಆಗ್ತಾ ಇದೆ ಅದೇ ರೀತಿ ಗೈನರ್ ಲೂಸರ್ ಅಂತ ಇದೆ ಅದೇ ರೀತಿ ನಿಫ್ಟಿ ಫಿಫ್ಟಿಯಲ್ಲಿ ಯಾವೆಲ್ಲ ಸ್ಟಾಕ್ಗಳು ಮೂಮೆಂಟ್ ಆಗಿದೆ ಅಂತ ನೋಡ್ಬೋದು ನೆಕ್ಸ್ಟ್ ಫ್ಯೂಚರ್ಸ್ ಅಂತ ಇದೆ ಫ್ಯೂಚರ್ಸಲ್ಲಿ ಅಲ್ಲಿ ಫ್ಯೂಚರ್ಸ್ ಮಾರ್ಕೆಟ್ ಅನ್ನು ನೀವು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಫ್ಯೂಚರ್ಸ್ ಅನಾಲಿಸಿಸ್ ಅಂತ ಹೋದರೆ ಇಲ್ಲಿ ನೀವು ನೋಡ್ಬೋದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಚೇಂಜ್ ಟುಡೇ ಅದೇ ರೀತಿ ಇನ್ಕ್ರೀಸ್ ಇನ್ ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಇನ್ ಪ್ರೈಸ್ ಈ ರೀತಿ ಬೇರೆ ಬೇರೆ ಫಿಲ್ಟ್ರ್ಗಳು ಸಿಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನೀವು ಸ್ಟಾಕನ್ನು ಚೆಕ್ ಮಾಡ್ಬೋದು ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ ಆಪ್ಷನ್ಸಲ್ಲಿ ಆಪ್ಷನ್ಸಲ್ಲಿ ಓ ಐ ಅನಾಲಿಸಿಸ್ ಟ್ರೆಂಡಿಂಗ್ ಓ ಐಸ್ ಅದೇ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನೀವು ಓ ಐ ಅನಾಲಿಸಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿಯ ಆಪ್ಷನ್ ಚೈನ್ ಅನ್ನೋ ಒಂದು ಗ್ರಾಫಿಕಲ್ ರೆಪ್ರೆ ರೆಪ್ರೆಸೆಂಟೇಷನ್ ಮುಖಾಂತರ ಇಲ್ಲಿ ನೋಡ್ಬೋದು ನೀನು ನೋಡ್ಬೋದು ಕರೆಂಟ್ಲಿ ಜುಲೈ ಒನ್ ಎಕ್ಸ್ಪೈರಿಯ ಡೇಟಾ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಓಪನ್ ಇಂಟ್ರೆಸ್ಟ್ ಯಾವ್ಯಾವ ಸ್ಟ್ರೈಕಲ್ಲಿ ಏನೇನು ಓಪನ್ ಇಂಟ್ರೆಸ್ಟ್ ಇದೆ ಅಂತ ಅದೇ ರೀತಿ ಡೇ ಚೇಂಜನ್ನು ನೋಡಿದರೆ ಇವತ್ತು ಕರೆಂಟ್ ಡೇ ಯಾವ್ದು ಯಾವ ರೀತಿ ಓಪನ್ ಇಂಟ್ರೆಸ್ಟ್ ಚೇಂಜ್ ಆಗಿದೆ ಅನ್ನೋದು ಸಹ ನಿಮಗೆ ಇಲ್ಲಿ ಸಿಗುತ್ತೆ ಅದೇ ರೀತಿ ಟ್ರೆಂಡಿಂಗ್ ಓ ಐಸನ್ನು ನೀವು ಸಹ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೇಯ್ನಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿಯನ್ನು ನೋಡ್ಲಿಕ್ಕೆ ಇಲ್ಲಿ ನಿಮಗೆ ಯಾವ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇದೆ ಅನ್ನೋದು ಇದು ತೋರಿಸುತ್ತೆ ಹಾಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮಗೆ ಮೇಯ್ನ್ ಆಗಿ ಆಪ್ಷನ್ ಚೈನನ್ನು ನೋಡಲಿಕ್ಕೆ ರಿಯಲ್ ಟೈಮಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಮಾಡ್ಕೊಂಡು ನೋಡಲಿಕ್ಕೆ ಫ್ರೀಯಾಗಿ ಈ ವೆಬ್ಸೈಟಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಸೆಕೆಂಡ್ ವೆಬ್ಸೈಟ್ ಟ್ರೇಡಿಂಗ್ ಟಿಕ್ ಡಾಟ್ ಕಾಮ್ ಅಂತ ನೆಕ್ಸ್ಟ್ ವೆಬ್ಸೈಟ್ ಟ್ರೇಡರ್ಗೆ ಹೆಲ್ಪ್ಫುಲ್ ಆಗುವಂಥದ್ದು ಆಪ್ಷಾ ಆಪ್ಷ ಡಾಟ್ ಡಿಫೈನ್ ಎಜ್ ಡಾಟ್ ಕಾಮ್ ಅಂತ ಹೋದರೆ ನಿಮಗೆ ಸಿಗುತ್ತೆ ಇದರಲ್ಲಿ ಮೇಯ್ನಾಗಿ ನೀವು ಆಪ್ಷನ್ ಸ್ಟ್ರಾಟಜಿಸ್ಗಳನ್ನು ಡೆಪ್ಲಾಯ್ ಮಾಡಿಕೊಂಡು ಚೆಕ್ ಮಾಡ್ಬೋದು ಸ್ಟ್ರಾಟಜಿಸ್ಗಳನ್ನು ಟೆಸ್ಟ್ ಮಾಡ್ಬೋದು ಬೇರೆ ಬೇರೆ ಆಪ್ಷನ್ಸ್ಗಳಿದೆ ನೀವು ಇಲ್ಲಿ ಆಪ್ಷನ್ಸಲ್ಲಿ ಬಂದು ಸ್ಟ್ರಾಟಜಿ ಬಿಲ್ಡರ್ ಅಂತ ಚೆಕ್ ಮಾಡಿದರೆ ಇದ್ರ ಬಗ್ಗೆಯೂ ಸಹ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಇಲ್ಲಿ ನೀವು ಬೇರೆ ಬೇರೆ ಸ್ಟಾಕ್ ಆ್ಯಂಡ್ ಇಂಡೆಕ್ಸ್ಗಳಲ್ಲಿ ನಿಮ್ಮ ಆಪ್ಷನ್ ಸ್ಟ್ರಾಟಜಿಸ್ಗಳನ್ನು ಟೆಸ್ಟ್ ಮಾಡ್ಬೋದು ಹಾಗೆ ಸೇವ್ ಮಾಡಿ ಇಟ್ಕೊಂಡು ಅದನ್ನು ಟ್ರೈ ಮಾಡ್ಬೋದು ಫ್ರೀ ಅಕೌಂಟಲ್ಲಿ ನೀವು ಎರಡು ಸ್ಟ್ರಾಟಜಿಸ್ಗಳನ್ನು ಟೆಸ್ಟ್ ಮಾಡ್ಕೊಂಡು ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಚೆಕ್ ಮಾಡ್ಕೊಳ್ಬೋದು ಸೊ ಫ್ರೀಯಾಗಿ ನೀವು ಇದನ್ನು ಆಪ್ಷನ್ ಸ್ಟ್ರಾಟಜಿಸ್ಗಳನ್ನು ಟ್ರೈ ಮಾಡಿ ಟೆಸ್ಟ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟಜಿಗಳನ್ನು ಚೆಕ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಇದು ಕೂಡ ಮೇಯ್ನಾಗಿ ಹೆಲ್ಪ್ ಆಗುವಂಥದ್ದು ಆಪ್ಷನ್ ಸ್ಟ್ರಾಟಜಿಸ್ಗಳನ್ನು ಚೆಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಇರುವಂಥ ವೆಬ್ಸೈಟ್ ಚಾರ್ಟ್ ಇಂಕ್ ಡಾಟ್ ಕಾಮ್ ಅಂತ ಚಾರ್ಟ್ ಇಂಕ್ ಡಾಟ್ ಕಾಮ್ ಇದು ಮೇಯ್ನಾಗಿ ಇದರಲ್ಲಿ ನೀವು ಸ್ಕ್ಯಾನರ್ಗಳನ್ನು ಯೂಸ್ ಮಾಡ್ಬೋದು ಚಾರ್ಟಿಂಗ್ ಡಾಟ್ ಕಾಮಲ್ಲಿ ಇಲ್ಲಿ ನೀವು ಬಂದರೆ ಸ್ಕ್ರೀನರ್ಸ್ ಅಂತ ಸಿಗುತ್ತೆ ಇಲ್ಲಿ ನೀವು ನೋಡಿದರೆ ಡಿಫ್ರೆಂಟ್ 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 ಫ್ರೀ ಡಿಫೈನ್ಡ್ ಸ್ಕ್ರೀನರ್ಗಳು ನಿಮಗೆ ಸಿಗುತ್ತೆ ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಚಾರ್ಟನ್ನು ಸ್ಕ್ಯಾನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಟಾಪ್ ಲೌಡ್ ಅದೇ ರೀತಿ ಫಂಡಮೆಂಟಲ್ ಸ್ಕ್ಯಾನ್ ಕ್ಯಾಂಡ್ಲಿಸ್ಟಿಕ್ ಪ್ಯಾಟರ್ನ್ ಸ್ಕ್ಯಾನ್ ಬೇರೆ ಬೇರೆ ಇಲ್ಲಿ ಮೋರ್ ಹೋದರೆ ಇನ್ನೂ ಜಾಸ್ತಿ ಸ್ಕ್ಯಾನ್ ಸಿಗುತ್ತೆ ಇಲ್ಲಿ ಕೆಳಗಡೆ ಸಹ ನೀವು ಬೇರೆ ಬೇರೆ ರೀತಿಯ ಸ್ಕ್ಯಾ ಸ್ಕ್ಯಾನ್ಗಳನ್ನು ನೋಡ್ಬೋದು ಅದೇ ರೀತಿ ಸರ್ಚ್ ಕೂಡ ನೀವು ಮಾಡ್ಬೋದು ನಿಮ್ಮ ಸರ್ಚ್ಗೆ ಮ್ಯಾಚ್ ಆಗುವಂಥ ಸ್ಕ್ಯಾನರ್ಗಳು ಏನಾದ್ರು ಇದ್ದರೆ ಇಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಟಾಪ್ ಗೈನರ್ ಅಂತ ಹಾಕಿ ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ ಆ ರೀತಿ ಅದಕ್ಕೆ ರಿಲೇಟೆಡ್ ಆಗುವಂಥ ಸ್ಕ್ಯಾ ಸ್ಕ್ಯಾನರ್ಗಳೆಲ್ಲ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಶಾರ್ಟ್ ಟರ್ಮ್ ಬ್ರೇಕೌಟ್ ಸ್ಟಾಕ್ಗಳಂತ ಸ್ಕ್ಯಾನರ್ ಇದೆ ಅದನ್ನು ಚೆಕ್ ಮಾಡಿದರೆ ಇಲ್ಲಿ ಶಾರ್ಟ್ ಟರ್ಮಲ್ಲಿ ಬ್ರೇಕೌಟ್ ಆಗುವಂಥ ಸ್ಟಾಕ್ಗಳೆಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ ಒಂದು ಗಟಿ ಇದೆ ಘಟಿಯನ್ನು ಚೆಕ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ ಒಂದು ಬ್ರೇಕೌಟನ್ನು ಕೊಟ್ಟಿದೆ ಸೊ ಆ ಈ ರೀತಿ ಈ ಸ್ಕ್ಯಾನರಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಚಾರ್ಟಲ್ಲಿ ನಿಮಗೆ ಆ ಸ್ಟಾಕ್ಗಳನ್ನು ಈಸಿಯಾಗಿ ಔಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ನಿಮಗೆ ಮೇಯ್ನಾಗಿ ಹೆಲ್ಪ್ ಆಗುವಂಥದ್ದು ಯಾವುದೊಂದು ಸ್ಟಾಕನ್ನು ಸ್ಕ್ಯಾನ್ ಮಾಡಿ ಫೈಂಡ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ವೆಬ್ಸೈಟ್ ಇಲ್ಲಿ ನೀವು ನಿಮ್ಮದೇ ಆದ ಸ್ಕ್ಯಾನರನ್ನು ಸಹ ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲಿ ಸ್ಕ್ರೀನರ್ಸಲ್ಲಿ ಬಂದರೆ ನೀವು ನೋಡ್ಬೋದು ಕ್ರಿಯೇಟ್ ಯುವರ್ ಓನ್ಸ್ ಅಂತ ಇದೆ ಇಲ್ಲಿ ನೀವು ಹೋದರೆ ನಿಮಗೆ ಬೇಕಾದಂಥ ಸ್ಕ್ಯಾನರನ್ನು ಕ್ರಿಯೇಟ್ ಮಾಡಲಿಕ್ಕಾಗತ್ತೆ ಇಲ್ಲಿ ನೀವು ಆ್ಯಡ್ ಅಂತ ಕೊಟ್ಟು ಬೇರೆ ಬೇರೆ ಆಪ್ಷನ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ಸಹ ಮಾಡ್ಕೊಳ್ಬಹುದು ಅದನ್ನ ನೀವು ಸೇವ್ ಮಾಡ್ಕೊಳ್ಬಹುದು ಸೇವ್ ಮಾಡಬೇಕಾದ್ರೆ ನೀವು ಒಂದು ಈ ವೆಬ್ಸೈಟ್ ಅಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಯಾರಾದರೂ ಕ್ರಿಯೇಟ್ ಮಾಡಿಟ್ಟ ಸ್ಕ್ಯಾನನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅಕೌಂಟ್ ಏನು ಬೇಡ ಆ ವೆಬ್ಸೈಟ್ ಅನ್ನು ಯೂಸ್ ಮಾಡಿಕೊಂಡು ಸ್ಟಾಕ್ ಚೆಕ್ ಮಾಡಬಹುದು ಸೊ ಇದೊಂದು ಇಂಪಾರ್ಟೆಂಟ್ ವೆಬ್ಸೈಟ್ ನೀವು ಯಾವುದೊಂದು ಸ್ಟಾಕ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸ್ಕ್ಯಾನರ್ ಅನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇರುವಂತಹ ಇನ್ನೊಂದು ಬೆಸ್ಟ್ ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ ಸ್ಕ್ರೀನರ್ ಡಾಟ್ ಇನ್ ಅಂತ ಇಲ್ಲಿ ನೀವು ನೋಡಬಹುದು ಇದು ಮೇನ್ ಆಗಿ ಯಾವುದೊಂದು ಸ್ಟಾಕ್ನ ಫಂಡಮೆಂಟಲ್ ಡಾಟಾವನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ವೆಬ್ಸೈಟ್ ಕ್ರೀನರ್ ಡಾಟ್ ಇನ್ನಲ್ಲಿ ಬಂದು ನೀವು ಯಾವುದೋ ಒಂದು ಕಂಪ್ನಿ ರಿಲೇಟೆಡ್ ಸರ್ಚನ್ನು ಮಾಡಿದರೆ ನಿಮಗೆ ಆ ಕಂಪ್ನಿ ರಿಲೇಟೆಡ್ನ ಫಂಡಮೆಂಟಲ್ ಡಾಟಾ ಸಿಗುತ್ತೆ ಫಾರ್ ಎಕ್ಸಾಂಪಲ್ ತ್ರಿವೇಣಿ ಇಂಜಿನಿಯರಿಂಗ್ ಅಂತ ಹೋಗ್ತೀನಿ ಇಲ್ಲಿ ನೋಡಿ ಅದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಬರುತ್ತೆ ತ್ರಿವೇಣಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆ ಕಂಪ್ನಿಯ ಬಗ್ಗೆ ಇರುವ ಇನ್ಫಾರ್ಮೇಷನ್ ಬರುತ್ತೆ ಅದೇ ರೀತಿ ಇಲ್ಲಿ ಒಂದಿಷ್ಟು ಹೈಲೈಟ್ಗಳು ಬರುತ್ತೆ ಕರೆಂಟ್ ಪ್ರೈಸ್ ಎಷ್ಟಿದೆ ಪಿ ಇ ಎಷ್ಟಿದೆ ಇದೆ ಆರ್ ಒ ಸಿ ಇ ಎಷ್ಟಿದೆ ಇದೆ ಅಂತ ಬುಕ್ ವ್ಯಾಲ್ಯೂ ಎಷ್ಟಿದೆ ಕೆಲವೊಂದು ರೇಷಿಯೋಗಳು ಬರುತ್ತೆ ಅದೇ ರೀತಿ ಸ್ಟಾಕ್ನ ಚಾರ್ಟ್ ಬರುತ್ತೆ ಹಾಗೆ ಪಿ ಇ ರೇಷಿಯೋನ ಚಾರ್ಟ್ ಕೂಡ ಬರುತ್ತೆ ಇಲ್ಲಿ ಹಾಗೆ ಒಂದು ಒಂದು ಸ್ಮಾಲ್ ಅನಾಲಿಸಿಸ್ ಅಂತ ಬರುತ್ತೆ ಆ ಕಂಪ್ನಿಯ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಅದೇ ರೀತಿ ಇಲ್ಲಿ ಕಂಪ್ಯಾರಿಸನ್ ಬರುತ್ತೆ ಸೇಮ್ ಬಿಸ್ನೆಸ್ಸಲ್ಲಿ ಅಲ್ಲಿ ಎಂಗೇಜ್ ಆಗಿರುವ ಬೇರೆ ಬೇರೆ ಕಂಪ್ನಿಗಳ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ಬರುತ್ತೆ ಹಾಗೆ ಈ ಕಂಪ್ನಿಯ ಕ್ವಾರ್ಟರ್ಲಿ ರಿಸಲ್ಟ್ ಹಾಗೆ ಆನ್ಯುವಲ್ ರಿಸಲ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಗೆ ಬ್ಯಾಲೆನ್ಸ್ ಶೀಟ್ ಹಾಗೆ ರೇಷಿಯೋಸ್ಗಳು ಅದೇ ರೀತಿ ಆ ಕಂಪ್ನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ ಅದೇ ರೀತಿ ಬೇರೆ ಬೇರೆ ರೀಸೆಂಟ್ ಅನೌನ್ಸ್ಮೆಂಟ್ ಏನಿದೆ ಅದೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ ಸೊ ಇದು ಹೆಚ್ಚಾಗಿ ನೀವು ಯಾವುದೊಂದು ಕಂಪ್ನಿಯ ಫಂಡಮೆಂಟಲ್ ಡಾಟಾವನ್ನು ನೋಡಬೇಕು ಆ ಕಂಪ್ನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಈಸಿಯಾಗಿ ಆರ್ಗನೈಸ್ಡ್ ವೇ ಅಲ್ಲಿ ಒಂದು ಕ್ಲೀನ್ ಆಗಿ ಡಾಟಾ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇದನ್ನು ಯೂಸ್ ಮಾಡ್ಕೊಂಡು ನೀವು ಯಾವುದೋ ಒಂದು ಕಂಪನಿಯ ಫಂಡಮೆಂಟಲ್ ಡಾಟಾವನ್ನು ಸಹ ಈಸಿಯಾಗಿ ಚೆಕ್ ಮಾಡ್ಬೋದು ಹಾಗೆ ಹಾಗೆ ನಿಮಗೆ ಆ ಕಂಪ್ನಿಯ ಆನ್ಯುವಲ್ ರಿಪೋರ್ಟ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಸಹ ಇಲ್ಲಿ ನೀವು ರಾ ಡಾಟಾ ಅಂತ ಅಂತ ಸಿಗುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆ ಕಂಪ್ನಿಯ ಆನ್ಯಲ್ ರಿಪೋರ್ಟ್ ಕೂಡ ಡೈರೆಕ್ಟಾಗಿ ಇಲ್ಲಿಂದ ಡೌನ್ಲೋಡ್ ಆಗುತ್ತೆ ನೀವು ನೋಡ್ಬೋದು ಸೊ ಇದು ಇದು ಈ ಕಂಪ್ನಿಯ ಆ್ಯನುವಲ್ ರಿಪೋರ್ಟ್ ಸೊ ಅದನ್ನು ಕೂಡ ನೀವು ಆ ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬೇಕು ಅಂತಿಲ್ಲ ಇದು ಕೂಡ ಅಷ್ಟೇ ಟ್ರೇಡರ್ಗಳಿಗೆ ಅಥವಾ ಇನ್ವೆಸ್ಟರ್ಗಳಿಗೆ ತುಂಬ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ಗಳು ಸೊ ನಾನೀಗ ಡಿಸ್ಕಸ್ ಮಾಡಿದ ಇನ್ಫಾರ್ಮೇಷನ್ ಎಲ್ಲವೂ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅದಕ್ಕೇನು ಪೇ ಮಾಡಬೇಕು ಅಂತಿಲ್ಲ ಸೊ ಮೊದಲೇದಾಗಿ ನಿಮಗೆ ಚಾರ್ಟನ್ನು ನೋಡಬೇಕು ಅಂತ ಹೇಳಿದ್ರೆ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅದೇ ರೀತಿ ಇನ್ನೊಂದು ಆಪ್ಷನ್ಸ್ ರಿಲೇಟೆಡ್ ಆಪ್ಷನ್ ಚೈನನ್ನು ಏನಾದರೂ ನೀವು ರಿಯಲ್ ಟೈಮ್ ಮಾರ್ಕೆಟಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಟ್ರೇಡಿಂಗ್ ಟಿಕ್ ಡಾಟ್ ಕಾಮ್ ಆಪ್ಷನ್ಸ್ ಡಾಟಾವನ್ನು ನೀವು ಇಲ್ಲಿ ನೋಡ್ಬೋದು ಆಪ್ಷನ್ಸ್ ರಿಲೇಟೆಡ್ ಡಾಟಾವನ್ನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕರೆಂಟ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಮಾತ್ರ ಅವೈಲೇಬಲ್ ಇದೆ ಸೊ ನೀವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನನ್ನು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆ ರೆಪ್ರಸೆಂಟೇಷನ್ ಮುಖಾಂತರ ನಿಮಗೆ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಇರುವಂಥದ್ದು ಆಪ್ಷಾ ಡಾಟ್ ಡಿಫೈನ್ ಡಾಟ್ ಕಾಮ್ ಅಂತ ಇಲ್ಲಿ ನೀವು ಆಪ್ಷನ್ ಸ್ಟ್ರಾಟಜಿಸ್ಗಳನ್ನು ಬಿಲ್ಡ್ ಮಾಡಿಕೊಂಡು ಟೆಸ್ಟ್ ಮಾಡ್ಬೋದು ನೆಕ್ಸ್ಟ್ ಇರುವಂಥದ್ದು ಚಾರ್ಟಿಂಗ್ ಡಾಟ್ ಕಾಮ್ ನೀವು ಯಾವುದೊಂದು ಸ್ಟಾಕನ್ನು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಈ ವೆಬ್ಸೈಟ್ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ಕ್ರೀನರ್ ಡಾಟ್ ಇನ್ ನಿಮಗೆ ಫಂಡಮೆಂಟಲ್ ಡಾಟಾ ಸಿಗುವಂಥ ಒಂದು ವೆಬ್ಸೈಟ್ ಈ ಐದು ವೆಬ್ಸೈಟ್ಗಳ ನಿಮ್ಮ ಟ್ರೇಡಿಂಗಿಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಇದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು